ಡಾಕ್ಟರ್ ಬಿ ಎಸ್ ಪ್ರಸಾದ್ ಪ್ರಾಚಾರ್ಯರು ಎಸ್ಎಸ್ ವೈದ್ಯಕೀಯ ಮಹಾವಿದ್ಯಾಲಯ ದಾವಣಗೆರೆ. ಶ್ರೀಯುತರು ಡೆಂಗ್ಯೂ ಜ್ವರ ಈ ವಿಷಯವನ್ನು ಕುರಿತು ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ವೇದಿಕೆಯ ಮೇಲಿರುವ ಎಲ್ಲ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಭಾಗದ ಶಾಸಕರಾದ ಎಚ್ ಟಿ ರಾಜೇಶ್ ಅವರೇ, ನನ್ನ ಹಿರಿಯ ಅಣ್ಣನವರಾದ ಶ್ರೀ ಡಿ ಪಿ ಹರೀಶ್ ಅವರೇ, ಎಸ್ ವಿ ರಾಮಚಂದ್ರ ಅವರೇ, ಶ್ರೀ ಕಲ್ಲೇ ರುದ್ರೇಶ್ ಅವರೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಈ ಸಭಾಂಗಣದಲ್ಲಿ ಇಲ್ಲಿರುವ ಎಲ್ಲ ಗ್ರಾಮಸ್ಥರು, ನಾಗರಿಕರು ಮತ್ತು ಜಗಳೂರಿನ ತಾಲೂಕಿನ ಎಲ್ಲ ನಾಗರಿಕ ಬಾಂಧವರಿಗೆ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಾನು ಸ್ವಾಮೀಜಿಯವರಲ್ಲಿ ಮತ್ತು ಈ ಸಭೆಯಲ್ಲಿರುವ ನಿಮ್ಮೆಲ್ಲರಿಗೂ ಕ್ಷಮೆಯನ್ನು ಕೋರುತ್ತೇನೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ. ಈಗ ಮುಂದಿನ ಒಂದು 15-20 ನಿಮಿಷದಲ್ಲಿ ಏನು ಈ ಡೆಂಗ್ಯೂ ಕಾಯಿಲೆ ಬಗ್ಗೆ ತಮ್ಮಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಮಾಹಿತಿ ಏನು ಕೊಡ್ತೀನಲ್ಲ, ಸ್ವಲ್ಪ ಗಮನವಿಟ್ಟು ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ್ಯಾವ ಸ್ಟೇಜ್ ನಲ್ಲಿ ನಾವು ಈ ಕಾಯಿಲೆಯನ್ನ ತಡೆ ಹಿಡಿಬಹುದು ಅಂತ. ಈ ಕಾಯಿಲೆ ಮಾರಕ ಕಾಯಿಲೆ, ಮಹಾಮಾರಿಯಲ್ಲಿ ತಪ್ಪಾಗಲ್ಲ, ಯಾಕೆಂದ್ರೆ ಈ ಡೆಂಗ್ಯೂ ಜ್ವರದಿಂದ ಬಹಳಷ್ಟು ಸಂಸ್ಕೃತ ಫ್ಯಾಮಿಲಿಗಳಲ್ಲಿ ಬಹಳಷ್ಟು ಜನರಲ್ಲಿ ಜೀವನ ಕಳ್ಕೊಂಡಿದ್ದಾರೆ. ಈ ಕಾಯಿಲೆಯ ಕಾಂಪ್ಲಿಕೇಶನ್ ಇನ್ನೂ ಬಹಳ ಉಳ್ಕೊಂಡು ಬಹಳ ಜನ ಅನುಭವಿಸ್ತಿದ್ದಾರೆ. ಪ್ರತಿ ವರ್ಷ ಜಗತ್ತಿನಾದ್ಯಂತ ಸುಮಾರು 5 ಕೋಟಿ ರೋಗಿಗಳು ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದಾರೆ. ಇದಲ್ಲದೆ ರೋಗಾಣುವಿನ ಪ್ರಸರಣದಿಂದ ಕಾಯಿಲೆ ಬರುವ ಸಂಭವ ಸುಮಾರು 250 ಕೋಟಿ ಜನರಿಗಿರುತ್ತದೆ. ಅಂದ್ರೆ ಈ ಕಾಯಿಲೆ ನಾವೇನಂದ್ರೆ ಬಹಳ ಬಹಳ ಕಾಮನ್ ಈಗ ಬಹಳ ಕಾಮನ್ ಆಗಿದೆ. ಇವತ್ತಿನ ದಿವಸ ಡೆಂಗ್ಯೂ ಜ್ವರ ಕಾಯಿಲೆ 100ಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಈ ಕಾಯಿಲೆಯಿಂದ ರೋಗಗಳು ಬರುವ ಸಂಭವವಿದೆ. ನಮ್ಮ ದೇಶದಲ್ಲಿ 1945 ಈ ರೋಗ ಕಂಡುಬಂದಿದ್ದು, ಅದಾದ ನಂತರ 1961, 1970, 1980, 1990 ಬಹಳ ಆ ದಿವಸಗಳಿಂದ ಬಹಳ ಉಲ್ಬಣಗಳಿವೆ, ಜಾಸ್ತಿ ಆಗಿದೆ ಕಾಯಿಲೆ. ಈ ಕಾಯಿಲೆ ಒಂಥರ ನಾವೀಗ ಎಪಿಡೆಮಿಕ್ ಅಂತೀವಿ. ಎಪಿಡೆಮಿಕ್ ಅಂದ್ರೆ ಈಗ ರಾಜ್ಯದಲ್ಲಿ ಎಲ್ಲೋದ್ರು ಯಾವ ಗ್ರಾಮಗಳಿಗೋದ್ರು ಯಾವ ಸಿಟಿಗೋದ್ರು ಕಾಯಿಲೆ ಬಹಳ ಕಾಮನ್ ಆಗಿರೋದ್ರಿಂದ 50%, 60% ಜನತೆ ಕಾಯಿಲೆ ಬರುವ ಸಂಭವ ಇರೋದ್ರಿಂದ ನಾವು ಈ ಕಾಯಿಲೆ ಸದ್ಯಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಎಪಿಡೆಮಿಕ್ ಇದೆ, ಈ ಕಾಯಿಲೆ ಎಪಿಡೆಮಿಕ್ ಸ್ಟೇಜ್ ಇದೆ ಅಂತ ಹೇಳಿದ್ರೆ ತಪ್ಪಾಗಬಾರದು. ಇದು ಇದು ನಮ್ಮ ಜಗತ್ತಿನ ಇದೊಂದು ಮ್ಯಾಪ್ ಚಿತ್ರಣ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಅರ್ಧದಷ್ಟು ದೇಶ, ಜಗತ್ತಿನ ಅರ್ಧದಷ್ಟು ಭಾಗ ಬೆಂಗಳೂರಿನಲ್ಲಿ ಡೆಂಗ್ಯೂ ಕಾಯಿಲೆಯಿಂದ ಬಳಲುತ್ತಾ ಇದೆ, ಆಮೇಲೆ ಬರುವ ಸಂಭವ ಬಹಳ ಇದೆ. ನೀವು ನೋಡ್ರಿ ಇಂಡಿಯಾ ದೇಶದ ನೋಡಿದ್ರೆ ರೆಡ್ ಮಾರ್ಕ್ ಅಲ್ಲಿದೆ. ನಮ್ಮ ಭಾರತ ದೇಶ ಡೆಂಗ್ಯೂ ಜ್ವರ ಬಹಳ ಮುಂಚೆಯಲ್ಲಿದೆ ಈ ಡೆಂಗ್ಯೂ ಜ್ವರ ಕಾಯಿಲೆ ಬಗ್ಗೆ. ಇದು ಯಾಕೆ ಅಂತ ನಾನು ಮುಂದೆ ಒಂದ್ 2 ಮಾತುಗಳನ್ನು ಹೇಳ್ತೀನಿ. ಅದನ್ನು ಭಾರತ ದೇಶ ಬಿಟ್ಟರೆ ಇದು ಆಫ್ರಿಕಾ, ಮಧ್ಯ ಆಫ್ರಿಕಾ, ಕೆಳಭಾಗ ಆಫ್ರಿಕಾನು ಬಿಟ್ಟಿಲ್ಲ, ಈವನ್ ದಕ್ಷಿಣ ಅಮೆರಿಕಾ ಆಮೇಲೆ ಮಧ್ಯ ಅಮೆರಿಕಾ ಅದನ್ನೂ ಬಿಟ್ಟಿಲ್ಲ. ಆದಷ್ಟು ನಮ್ಮ ಭಾಗದಲ್ಲಿ ಇದು ಏಷ್ಯಾ ಖಂಡದಲ್ಲಿ ಈ ದಕ್ಷಿಣ ಭಾಗ ಮತ್ತು ಪೂರ್ವ ಭಾಗ ದೇಶಗಳು ಬಹಳ ಇದು ಈ ಕಾಯಿಲೆಯಿಂದ ಬಹಳ ಇದೆ. ನಾನು ಎಪಿಡೆಮಿಕ್ ಸ್ಟೇಜ್ ಆಗಿದೆ, ಈ ಕಾಯಿಲೆ ಸಂಭವ ಬಹಳ ಇದೆ. ಅದು ನೀವು ನೋಡ್ಬೋದು. ಈ ಚಿತ್ರಣ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಚೀನಾ ದೇಶ ನಮಗಿಂತ ಜನಸಂಖ್ಯೆ ಬಹಳ ಇದೆ, ಆದರೂ ಅದು ಒಂದು ಡೆಂಗ್ಯೂ ಕಾಯಿಲೆ ಇಲ್ಲ. ಯಾಕೆ ಅಂತ ನೀವೇ ಊಹಿಸಬಹುದು. ಅದು ನಾನು ಮುಂದೆ ನಿರ್ಣಯ ಹೇಳ್ತೀನಿ. ಅಲ್ಲಿನ ಜೀವನದ ಗುಣಮಟ್ಟ ಮತ್ತು ಅಲ್ಲಿನ ಇದು ಸ್ವಚ್ಛತಾ ಪ್ರಮಾಣ ಬಹಳ ಜಾಸ್ತಿ ಆಗಿದೆ, ಬಹಳ ಬಹಳ ಚೆನ್ನಾಗಿದೆ. ಹಾಗಾಗಿ ಡೆಂಗ್ಯೂ ಕಾಯಿಲೆ ಇಲ್ಲ, ಇಲ್ಲ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ಇಂಗ್ಲೆಂಡ್ ಆಗಲಿ ಅಮೆರಿಕದಲ್ಲಿ ಈ ಕಾಯಿಲೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಜೀವನದ ಗುಣಮಟ್ಟ ಚೆನ್ನಾಗಿದೆ, ಅಲ್ಲಿ ಸ್ವಚ್ಛತಾ ಪ್ರಮಾಣ ಬಹಳ ಇದೆ, ಅಲ್ಲಿಂದ ನೀರಿನ ಪ್ರಾಬ್ಲಮ್ ಇಲ್ಲ. ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಯಾರು ಡೆಂಗ್ಯೂ ಬರ್ತದೆ ಅಂತಲೂ ನಾನು ನೆಕ್ಸ್ಟ್ ಕೆಲವು ಇದರಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ.
ಆಮೇಲೆ ಈಗ ನಾನು ಸ್ವಲ್ಪ ಮಕ್ಕಳ ತಜ್ಞರಾಗಿರೋದ್ರಿಂದ ಸ್ವಲ್ಪ ಈ ಮಕ್ಕಳಲ್ಲಿ ಲೈಂಗಿಕ ಕಾರ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಆದ್ರೆ ಮಕ್ಕಳಿಗೂ ವಯಸ್ಸಾದವರಿಗೂ ಅಂತ ವ್ಯತ್ಯಾಸ ಏನು ಜಾಸ್ತಿ ಇಲ್ಲ. ಈ 5 ವರ್ಷದವರೆಗೆ ಮಕ್ಕಳಲ್ಲಿ ಈ ಕಾಯಿಲೆ ಬಹಳ ಸುಸೂಲ 90% ಮಕ್ಕಳಲ್ಲಿ ಕಾಯಿಲೆ ಬರುವ ಸಂಭವ ಇರುತ್ತದೆ. ಈಗ ನಮ್ಮಲ್ಲಿ ಎಪಿಡೆಮಿಕ್ ಇರೋದ್ರಿಂದ ಈ ಮೊದಲ ಒಂದು ಏನು ಎಪಿಡೆಮಿಕ್ ಅಂತೀವಲ್ಲ 1950 ನಾವೇನು ಈ ಪೂರ್ವ ದೇಶಗಳು ಅಂತ ಫಿಲಿಪೈನ್ ದೇಶದಲ್ಲಿ ಬಹಳ ಜೋರ ಕಾಣ್ಕೊಂಡು ಬಹಳ ಜನರು ಈ ಕಾಯಿಲೆಯಿಂದ ಜೀವನ ಕಳ್ಕೊಂಡ್ರು. ಮತ್ತೆ ಈಗ ಕಳೆದ ಕೆಲ ದಶಕಗಳಿಂದ ಭಾರಿ ಪ್ರಮಾಣದಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಯಾಕೆ ಅಂದ್ರೆ ಈಗ ಅರ್ಬನೈಸೇಷನ್ ಅಂತೀವಿ ನಾವು, ಬಹಳ ಜನ ಗ್ರಾಮಾಂತರ ಬಿಟ್ಟು ಸಿಟಿಗಳು ಬರ್ತಿದ್ದಾರೆ. ಅವರಲ್ಲಿ ಓವರ್ ಕ್ರೌಡಿಂಗ್ ಆಗ್ತದೆ, ಜನಸಂಖ್ಯೆ ಜಾಸ್ತಿಯಾಗಿ ಓವರ್ ಕ್ರೌಡಿಂಗ್ ಆಗಿ ಸ್ವಚ್ಛತೆ ಪ್ರಮಾಣ ಕಡಿಮೆ ಆಗ್ತದೆ, ಆಮೇಲೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಸೊ ಇದರಿಂದ ಈ ಕಾಯಿಲೆಗಳು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮಲ್ಲಿ ಈ ಡೆಂಗ್ಯೂ ಕಾಯಿಲೆ ಕಾರಣ ಆಗಿರೋದು ಸೊಳ್ಳೆ. ಇದು ನಾವು ಏನು ಸಾಮಾನ್ಯವಾಗಿ ಇದೇನು ಸೊಳ್ಳೆ ಅಂತ ಹೊಡ್ಕೊಂತೀವಿ, ಬಟ್ ಈ ಚಿತ್ರ ನೋಡಿದ್ರೆ ನಿಮಗೆ ಈ ಚಿತ್ರ ನೋಡಿದ್ರೆ ಅಷ್ಟು ನಮಗೆ ಉದಾಸೀನ ಮಾಡೋದು ತಪ್ಪಾಗ್ತದೆ, ಸ್ವಲ್ಪ ಹೆದರಿಕೆನೇ ಆಗ್ತದೆ ಈ ಚಿತ್ರ ನೋಡಿದ್ರೆ. ಇದಕ್ಕೆ ಮಸ್ಕಿಟೋ ಸೊಳ್ಳೆ ಅಂತೀವಿ. ಇದು ಫೀಮೇಲ್ ಇಡಿ ಸಿಜಿಪ್ ಮಸ್ಕಿಟೋ ಎಲ್ಲ ಬರ್ತದೆ. ನೀವು ಈ ಸೊಳ್ಳೆನ ಸ್ವಲ್ಪ ಹೊಟ್ಟೆ ಗಮನಿಸ್ರಿ, ಹೊಟ್ಟೆನ ಹೊಟ್ಟೆ ಭಾಗ ನೋಡ್ರೆ ಹೆಂಗ್ ಮುಟ್ಕೊಂಡಿದೆ, ಅದು ತುಂಬಾ ರಕ್ತ ತುಂಬಿದೆ. ಯಾರಿಗೋ ಚೆನ್ನಾಗಿ ಕಚ್ಚಿ ಚೆನ್ನಾಗಿ ರಕ್ತ ಇಟ್ಕೊಂಡಂಗೆ ಕಂಡಿದೆ ಸೊಳ್ಳೆ. ಈ ಸೊಳ್ಳೆ ಕೆಲವು ಲಕ್ಷಣಗಳು ಏನಂದ್ರೆ ಇದು ಅದ್ರೂ ಮಾತ್ರ ಕಚ್ಚಿಸಿದ್ರು, ರಾತ್ರಿ ಒಂದು ಕಚ್ಚೋದಿಲ್ಲ ಈ ಸೊಳ್ಳೆ. ಆಮೇಲೆ ಈ ಸೊಳ್ಳೆ ಬೆಳವಣಿಗೆ ಆಗೋದು ಫ್ರೆಶ್ ವಾಟರ್ ಇದೆ, ಒಳ್ಳೆ ನೀರು ನಿಂತಿರೋ ನೀರಿನಲ್ಲಿ ಬೆಳವಣಿಗೆ ಆಗ್ತದೆ. ಅದರಿಂದ ಇಲ್ಲಿ ಸ್ವಲ್ಪ ನೀವು ಗಮನ ಕೇಳಿದ್ರೆ ಇಲ್ಲಿ ನಾವು ಕೆಲವು ಈ ಕಾಯಿಲೆ ಬರೋದು ತಡೆ ಇರಬಹುದು. ಅಲ್ಲ ಕೊಡ ತಕ್ಷಣ ಹೆಂಗೆ ನಾವು ಇದನ್ನು ಅದನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಇದು ನಗರದಂಗೆ ಇದು ಹೆಣ್ಣು ಇಲ್ಲಿ ಸಿಗುತ್ತೆ ಹೆಣ್ಣು ಸೊಳ್ಳೆ ಗಂಟು ಸೊಳ್ಳೆಯಿಂದ ಇದು ವೈರಸ್ ಮುಂದೆ ಇದು ಮನಸ್ಸು ಕಟ್ಟಿದ್ರೆ ಗಂಟು ಸೊಳ್ಳೆ ಕಟ್ಟಿದ್ರೆ ಕಾಯಿಲೆ ಬರೋದಿಲ್ಲ. ಇದು ಇಲ್ಲಿ ನೋಡಿದ್ರೆ ಇದು ಕಪ್ಪು ಬೀಳ್ಕೊ ಟೈಗರ್ ಮಸ್ಕಿಟೋ ಅಂತೀವಿ. ಈ ಸೊಳ್ಳೆ ಕಟ್ಟೋದ್ರಿಂದ ವೈರಸ್ ಮನುಷ್ಯನ ರಕ್ತದಲ್ಲಿ ಹೋಗಿ ಕಾಯಿಲೆ ಶುರುವಾಗ್ತದೆ. ಆಮೇಲೆ ಒಂದ್ಸಲ ಈ ಸೊಳ್ಳೆ ಕಚ್ಚಿ ಈ ಸೊಳ್ಳೆ ಒಳಗೆ ವೈರಸ್ ಇರಬೇಕು ನಮಗೆ ಕಾಯಿಲೆ ಬರಬೇಕು ಅಂದ್ರೆ. ಯಾವಾಗ ಈ ಸೊಳ್ಳೆ ನಮಗೆ ಕಚ್ಚೋದೋ ಈ ಡೆಂಗ್ಯೂ ವೈರಸ್ ಆರ್ಎನ್ಎ ವೈರಸ್ ಅಂತೀವಿ, ಅದು ದೇಹದೊಳಗೆ ರಕ್ತದಲ್ಲಿ ಹೋಗಿ ಕಾಯಿಲೆಗಳು ಲಕ್ಷಣಗಳು ಶುರುವಾಗ್ತವೆ. ಆಮೇಲೆ ಈ ಸೊಳ್ಳೆಗಳು ಈ ಸ್ವಚ್ಛ ನೀರಿನಲ್ಲಿ ಅಂದ್ರೆ ಈ ಬಹಳ ಕೊಳಸು ನೀರಿನಲ್ಲಾಗ್ಲಿ ಸಮುದ್ರ ನೀರಿನಲ್ಲಾಗ್ಲಿ ಈ ಸೊಳ್ಳೆ ತನ್ನ ಇದು ಬೆಳವಣಿಗೆ ಸಾಧ್ಯ ಇಲ್ಲ. ಇದು ಫ್ರೆಶ್ ವಾಟರ್ ಬ್ರೀಡಿಂಗ್ ಅಂತ ಹೇಳ್ತೇವೆ ನಾವು. ಆಮೇಲೆ ಈ ರೋಗ ಇದು ಪ್ರಾಣಿಗಳಲ್ಲಿ ಮಂಗಗಳಲ್ಲಿ ಕಂಡು ಬಂದಿದೆ. ಈ ಸೊಳ್ಳೆ ಮಂಗ ಕಚ್ಚಿ ಆಮೇಲೆ ಅದು ಸೊಳ್ಳೆ ಇನ್ಫೆಕ್ಟ್ ಆಗಿ ಮನುಷ್ಯ ಕಟ್ಟಿದ್ರೆ ಅಲ್ಲಿಂದ ನನ್ನ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಅಲ್ಲಿ ಹೊರಡ್ತದೆ. ಇದು ಒಂದು ಲೈಫ್ ಸೈಕಲ್ ಅಂತ ಡೆಂಗ್ಯೂ ಕಾಯಿಲೆ. ಸೊಳ್ಳೆ ಮಂಗಳಿಗೆ ಕಚ್ಚಿಬಿಟ್ಟು ಆಮೇಲೆ ಮನುಷ್ಯರಿಗೆ ಕಚ್ಚಿ ಆಮೇಲೆ ಮತ್ತೆ ಪದೇ ಮನುಷ್ಯರಿಗೆ ಕಚ್ಚೋದ್ರಿಂದ ಕಾಯಿಲೆ ಬರ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಕಾಯಿಲೆ ಈ ಹೆಣ್ಣು ಈ ಬಹಳ ಸೆನ್ಸಿಟಿವ್ ಸೊಳ್ಳೆ. ನೀವು ಆ ಕಚ್ಚಕ್ಕೆ ಸ್ವಲ್ಪ ಸೊಳ್ಳೆಗಳು ಹಾರೋಗ್ತದೆ, ಅದು ಅಷ್ಟು ಸುಲಭ ಸೊಳ್ಳೆ ಸಾಯಿಸೋದು. ಆಮೇಲೆ ಅದು ಹಾರೋ ಮತ್ತೆ ಸ್ವಲ್ಪ ಬಂದ್ರೆ ಮತ್ತೆ ಬಂದು ಕಚ್ತಾರೆ, ಇಲ್ಲಾಂದ್ರೆ ನಮ್ಗಿಲ್ಲಾಂದ್ರೆ ಪಕ್ಕದಲ್ಲಿ ಇರೋದು ಇನ್ನೊಬ್ಬರಿಗೆ ಹೋಗಿ ಕಚ್ತಾರೆ. ಹಾಗಾಗಿ ನೀವು ಅನುಭವಿಸಿದ್ರು ಬಹಳ ಫ್ಯಾಮಿಲೀಸ್ ಇಲ್ಲಿ ಡೆಂಗ್ಯೂ ಕಾಯಿಲೆ ಒಂದೇ ಮನೆಯಲ್ಲಿ ಒಬ್ಬರಿಗೆಲ್ಲ 3-4 ಜನಕ್ಕೆ ಬಂದಿರುತ್ತೆ. ಇದೇ ಕಾರಣ ಅಥವಾ ಯಾವ್ದಾರ ಒಂದು ಮನೆಯಲ್ಲಿ ಡೆಂಗ್ಯೂ ಕಾಯಿಲೆ ಇದೆ ಅಂದ್ರೆ ಅದರಲ್ಲಿ ಆ ಮನೆಯಲ್ಲಿ 3-3 ಇರೋ ಸಾಧ್ಯತೆಗಳು ಬಹಳ. ಅದು ಯಾಕೆಂದ್ರೆ ಈ ಸೊಳ್ಳೆ ಲಕ್ಷಣದಿಂದ ಇದೆ, ಕಚ್ಚೋ ಲಕ್ಷಣದಿಂದ. ಇದು ನೀರಿನಲ್ಲಿ ಸೊಳ್ಳೆ ಮೊಟ್ಟೆಗಳನ್ನಿಟ್ಟು ಆಮೇಲೆ ಅದು ಲಾರ್ವಾ ಸ್ಟೇಜ್ ಬಂದು ದೊಡ್ಡದಾಗಿ ಆಮೇಲೆ ಸೊಳ್ಳೆ ಇದಾಗ್ತದೆ. ಫ್ರೆಶ್ ವಾಟರ್ ಈ ಚಿತ್ರನ ಮುಖ್ಯವಾಗಿ ನೋಡ್ರಿ, ನಮ್ಗೆ ಈ ಡೈರಿ ಸೊಳ್ಳೆ ಎಲ್ಲೆಲ್ಲಿ ಅದನ್ನ ಇದು ಸಂತಾನೋತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಇದೇ ಕಾರಣಗಳು. ಈ ನೋಡ್ಬೋದು ಈಗ ಮರದ ಸೊಳ್ಳೆಗಳಲ್ಲಿ ನೀರು ಮಳೆ ಬಂದ ನೀರಿದ್ರೆ ಅಲ್ಲಿ ಇದು ಡೆಂಗ್ಯೂ ಸೊಳ್ಳೆ ಬೆಳೀತಾರೆ. ಈ ಟೈರ್ಗಳು ನಮ್ಮಲ್ಲಿ ಬಹಳ ಇರ್ತವೆ, ಗ್ರಾಮಾಂತರದಲ್ಲಿ ಸಿಟಿ ಈ ಸ್ಲಮ್ ಏರಿಯಾದಲ್ಲಿ ಟೈರ್ ಬಹಳ ಇರ್ತವೆ. ಓಪನ್ ಬಾಟಲ್ಸ್ಗಳು, ಓಪನ್ ತೊಟ್ಟಿಗಳು, ಓಪನ್ ಇದು ತೆರೆದಿರುವ ಪಾತ್ರೆಗಳು, ಆಮೇಲೆ ತೆಂಗಿನ ಚಿಟ್ಗಳು, ಇವರೆಲ್ಲ ಈ ಮಳೆ ಬಂದು ನೀರು ನಿಂತರೆ ಅದಕ್ಕೆ ಅಷ್ಟೇ ಸಾಕು ಸೊಳ್ಳೆಯಲ್ಲಿ ಅಲ್ಲಿ ಮೊಟ್ಟೆ ಇಟ್ಟು ಬೆಳವಣಿಗೆ ಮಾಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾವೀಗ ಈ ಮಕ್ಕಳಲ್ಲಿ ಏನು ಡೆಂಗ್ಯೂ ಕಾಯಿಲೆ ನೋಡ್ತೀವಲ್ಲ, ನಾವು ಇತ್ತೀಚಿನ ಈ ಶಾಲೆಗಳು ಸ್ವಲ್ಪ ಮಾಹಿತಿ ಕಳಿಸ್ತೀವಿ ನಮ್ಮ ಮೆಡಿಕಲ್ ಕಾಲೇಜಿಂದ. ಈಗ ಈಗ ಯಾವುದೇ ಶಾಲೆಗೆ ಹೋಗ್ರಿ, ವಸತಿ ಶಾಲೆಗೆ ಹೋಗ್ರಿ, ದಾವಣಗೆರೆಯಲ್ಲಿರೋ ಯಾವ ರೆಸಿಡೆನ್ಶಿಯಲ್ ಸ್ಕೂಲ್ಗಳನ್ನ ಅಬ್ಸರ್ವ್ ಮಾಡಿದ್ದೀವಿ, ಅಲ್ಲಿ ಓಪನ್ ತೊಟ್ಟಿಗಳಿದ್ದಾವೆ, ಓಪನ್ ಕಾರಂಜಿಗಳಿದ್ದಾವೆ, ಎಷ್ಟೋ ಸಲ ಈ ರಾತ್ರಿ ಮತ್ತು ಓಪನ್ ತೆರೆದಿರುವ ಪಾತ್ರೆಗಳು ನೀರಿದೆ.
ಅದರಷ್ಟು ಅವರ ಬೆಳಗಿಂದ ಹೋಗಿ ಆ ಶಾಲೆ ಬೆಂಚ್ಗಳು ಆಮೇಲೆ ಟೇಬಲ್ ಕೆಳಗೆ ಮುಟ್ಕೊಂಡಿರ್ತಾವ. ಈ ಪಾಪ ಅಮಾಯಕ ಮಕ್ಕಳುಗಳು ಬೆಳಗ್ಗೆ 8 ಗಂಟೆ ಶಾಲೆಗೆ ಹೋಗಿ ಮುಟ್ಕೊಂತಾರೆ, ಅವ್ರ ಸೊಳ್ಳೆಗಳು ಕಡಿಯೋದ್ರಲ್ಲಿ ಅದರಲ್ಲೇನು ಆಶ್ಚರ್ಯನೇ ಇಲ್ಲ. ಹಾಗಾಗಿ ನಾವು ಈ ಮಕ್ಕಳಲ್ಲಿ ಶಾಲೆ ಮಕ್ಕಳು ಡೆಂಗ್ಯೂ ಕಾಯಿಲೆ ಜಾಸ್ತಿಯನ್ನು ನೋಡ್ತೀವಿ. ಈ ಮಾಹಿತಿನ ನಾವು ಶಾಲೆಗಳು ಕಳಿಸ್ತೀವಿ. ಆದಷ್ಟು ನೀವು ಶಾಲೆಗಳಲ್ಲಿ ನಿಂತಿರುವ ನೀರು ಇಲ್ದರೆ ಅಂತ ನೋಡ್ಕೊಂಡ್ರೆ ಅನ್ನೋದೊಂದು ಮಾಹಿತಿ ಕಳಿಸ್ತೀವಿ. ಇದನ್ನು ನೀವು ಗಮನಿಸಬೇಕು. ಬಟ್ ಹಾಗಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು. ಈಗ ನಮ್ಮ ಮಹಾಸ್ವಾಮಿಗಳು 22 ಕೆರೆಗೆ ಎಲ್ಲ ನೀರು ಬಿಡ್ತಿದ್ದಾರೆ, ಇಷ್ಟೇ ಸೊಳ್ಳೆ ಇದು ಉತ್ಪನ್ನ ಆಗಿರೋದ್ರೆ ಈ ದೊಡ್ಡ ಕೆರೆ ಮತ್ತೆ ಕಟ್ಟಿ ನಮಗೆ ಜಾಸ್ತಿ ಸೊಳ್ಳೆ ಅಲ್ಲಿ ಬೆಳವಣಿಗೆ ನಮಗೆ ಡೆಂಗ್ಯೂ ಜಾಸ್ತಿ ಆಗ್ಬೋದು ಅಂತ ನೀವು ಕೇಳ್ಬೋದು. ಇಲ್ಲ, ಆಗೋದ್ರಿಂದ ನಮ್ಗೆ 22 ಕೆರೆ ನೀರು ಬೇಕೇ ಬೇಕು ಜನರಿಗೆ. ಆ ಕೆರೆಯಲ್ಲಿರುವ ನೀರಿನಲ್ಲಿ ಈ ಸೊಳ್ಳೆಗಳು ಬೆಳವಣಿಗೆ ಆಗೋದಿಲ್ಲ, ಆಗಿಂದಾಗ ಕೆರೆಗಳು ಅದೇಗಳು ಬರ್ತಾ ಇರ್ತವೆ. ಅದು ಒಂದು ಅಂದ್ರೆ ಸರ್ವೇ ಮಟ್ಟಕ್ಕೆ ಸಾಧ್ಯ ಇಲ್ಲ, ಆ ಬೆಳವಣಿಗೆ ಸಾಧ್ಯ ಇಲ್ಲ. ಇನ್ನೊಂದು ಈ ಸೊಳ್ಳೆ ಲಕ್ಷಣ ಏನಂದ್ರೆ ಇದು 100 ಇನ್ನೂರಿಂದ 200 ಮೀಟರ್ಗಿಂತ ಜಾಸ್ತಿ ಇದು ಹಾರಾಡಕ್ ಆಗಲ್ಲ. ನೀವು ಎತ್ತರ ತಗೊಂಡ್ರೆ ಒಂದು 50 ರಿಂದ 100 ಮೀಟರ್ಗಿಂತ ಮೇಲೆ ಹಾರಾಡಕ್ಕಾಗಲ್ಲ. ಈಗ ನೀವು ಉದ್ದ ತಗೊಂಡ್ರೆ 100ರಿಂದ 200 ಮೀಟರ್ಗಿಂತ ಜಾಸ್ತಿ ಇದು ಹೋಗೋದಿಲ್ಲ. ಹಾಗಾಗಿ ಈ ಪ್ಲಾಟ್ಫಾರ್ಮ್ ಇರ್ತಾರಲ್ಲ, ಮೇಲೆ ಐದನೇ ಮಾಡಿ ಆರನೇ ಮಾಡಿ ಅವರು ನಿಶ್ಚಿಂತವಾಗಿರ್ಬೋದು. ಅಲ್ಲಿ ಇಡೀ ಬಿಟ್ಟು ಬರೋದಿಲ್ಲ. ಏನ್ ಸೊಳ್ಳೆ ಕೆಟ್ಟಿದ್ರು ಮಲೇರಿಯಾ ಸೊಳ್ಳೆಗಳು. ಬಟ್ ಆಮೇಲೆ ಈ ಕೆರೆಗಳು ನೀವು ಲೆಕ್ಕ ಹಾಕ್ಬೋದು, ಕೆರೆಗಳು ಆದಷ್ಟು ಹಳ್ಳಿಗಳು ದೂರನೇ ಇದೆ. ಹಂಗಾಗಿ ಅದರಿಂದ ತೊಂದರೆ ಇದೆ, ಅದನ್ನು ನೀವು ವರಿ ಮಾಡೋದು ಬೇಕಿಲ್ಲ. ಇದು ಡೆಂಗ್ಯೂ ವೈರಸ್ ಚಿತ್ರಣ. ಇದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಿಕ್ ಚಿತ್ರ. ಈ ತರ ಕಾಣಿಸ್ತದೆ ಡೆಂಗ್ಯೂ ವೈರಸ್. ಇದ್ರಲ್ಲಿ 4 ತರ ಇದಾವೆ, Type 1, 2, 3, 4 ಅಂತ. ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ನೀವು ಮೊದಲನೇ ಸಲ ಡೆಂಗ್ಯೂ ಬಂದಾಗ ನಮಗೆ Type 1 ಬಂದಿರ್ಬೋದು, ಡೆಂಗ್ಯೂ ವೈರಸ್ 1 ಬಂದಿರ್ಬೋದು. ಅವಾಗ ನಾವೇನ್ ಅನ್ಕೊಂತೀವಿ, ಅವಾಗ ನಮಗೆ ಡೆಂಗ್ಯೂ ವೈರಸ್ ಬಂದ್ಬಿಟ್ಟಿದೆ, ಒಂದ್ಸಲ ವೈರಸ್ ಇನ್ಫೆಕ್ಷನ್ ಬಂದ್ರೆ ನಮಗೆ ಜೀವನ ಕೊನೆ ಅಂತ. ಇದಕ್ಕೆ ನಮಗೆ ಮತ್ತೆ ಈ ಇನ್ಫೆಕ್ಷನ್ ಬರೋದಿಲ್ಲ, ನಮ್ಮ ದೇಹದಲ್ಲಿ ಆ ಇನ್ಫೆಕ್ಷನ್ ಕಂಟ್ರೋಲ್ ಇದು ಕೆಪಾಸಿಟಿ ಬರುತ್ತೆ ಅದು ಸುಳ್ಳು. ಯಾಕಂದ್ರೆ 2ನೇ ಸಲ ನಿಮಗೆ Type 2 ಬರ್ಬೋದು, 3ನೇ Type ಬರ್ಬೋದು, 4ನೇ Type ಬರ್ಬೋದು. ಸೊ ಆ ಕಲ್ಪನೆ ಬಿಟ್ಬಿಟ್ರೆ ಒಂದ್ಸಲ ಡೆಂಗ್ಯೂ ಜ್ವರ ಬಂತು ನಾನು ಆರಾಮಿರ್ಬೋದು ಬರೋಲ್ಲ ಅನ್ನೋ ತಪ್ಪು. ಮತ್ತೆ ಮತ್ತೆ ಬರ್ಬೋದು. ಮತ್ತೆ ಈ ಕಾಯಿಲೆ ಇನ್ನೊಂದು ವಿಶೇಷತೆ, ಕೆಟ್ಟ ವಿಶೇಷತೆ ಏನಂದ್ರೆ, ನಿಮ್ಗೆ 2ನೇ ಸಲ 3ನೇ ಸಲ ಡೆಂಗ್ಯೂ ಕಾಯಿಲೆ ಬಂದ್ರೆ ಅದು ಬಹಳ ಅತಿ ಉಳ್ಕೊಂಡ ಸ್ಥಿತಿ ಸೀವಿಯರ್ ಅಂತೀವಿ ನಾವು. ಸೀರಿಯಸ್ ಆಗಿ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಈಗ 1ನೇ ಸಲ ಬಂದಾಗ ಏನ್ ದೇಹದಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗಿರ್ತಾವ ಡೆಂಗ್ಯೂಗೆ ವೈರಸ್ಗೆ ಫೈಟ್ ಮಾಡಕ್. ಅದು 2ನೇ ಸಲ 3ನೇ ಸಲ ಬಂದಾಗ ಈ ಆಂಟಿಬಾಡೀಸ್ ನಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ, ಅವ್ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಮಾಡ್ತಾವೆ. ಇನ್ಫೆಕ್ಷನ್ ಆಂಟಿಕ್ ಆಂಟಿಬಾಡೀಸ್ ಅಂತೀವಿ. ಅದೊಂದು ಈ ಕಾಯಿಲೆ ಕೆಟ್ಟ ವಿಶೇಷತೆ. ಹಾಗಾಗಿ ಒಂದ್ಸಲ ಡೆಂಗ್ಯೂ ಬಂತು ಅಂತ ಹೇಳಿ ನಾವು ಉದಾಸೀನ ಮಾಡಂಗಿಲ್ಲ. ಮತ್ತು ನಾವು ಸೊಳ್ಳೆ ಕಚ್ಚಿಕೊಳ್ಳೋದ್ರಿಂದ ತಪ್ಪಿಸ್ಕೋಬೇಕು, ಸೊಳ್ಳೆ ಬೆಳವಣಿಗೆ ಆಗಿದ್ದಂಗೆ ನೋಡ್ಕೋಬೇಕು. ಆದರೆ ಈ ಡೆಂಗ್ಯೂ ರೋಗದ ಲಕ್ಷಣಗಳು ಮಕ್ಕಳಲ್ಲಿ ಜಾಸ್ತಿ, ಮಕ್ಕಳಲ್ಲಿ ಕಾಮನ್ ಬರ್ತದೆ. ಆಮೇಲೆ ಅತಿ ವಯಸ್ಸಾದವರಲ್ಲೂ ಇವಾಗ ಲಕ್ಷಣಗಳು ಕಾಮನ್ ಬರ್ತವೆ. ಆಮೇಲೆ ವಯಸ್ಸು ಬಹಳ ಕಡಿಮೆ ಆದವರಿಗೆ ಜಾಸ್ತಿ ಆದವರಿಗೆ ರೋಗಗಳ ಲಕ್ಷಣಗಳ ಸೀರಿಯಸ್ನೆಸ್ ಜಾಸ್ತಿ ಆಗ್ತದೆ. ಈಗ ನೀವು ಒಂದ್ಸಲ ಡೆಂಗ್ಯೂ ವೈರಸ್ ನಮ್ಮ ರಕ್ತಕ್ಕೆ ಹೊಳೆ ಕಟ್ಟಿದ್ನ ರಕ್ತಕ್ಕೆ ಹೋದ್ಮೇಲೆ ಆ ಮನುಷ್ಯನಲ್ಲಿ ಇದು ಅವನಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ರೆ ಅವನು ಕಡಿಮೆ ಲಕ್ಷಣಗಳಲ್ಲಿ ಗುಣ ಹೊಂದುತ್ತಾನೆ. ಅದು ನ್ಯಾಚುರಲ್ ಕೋರ್ಸ್, ಸೆಲ್ಫ್ ಲಿಮಿಟಿಂಗ್ ಅಂತೀವಿ. ಬಹಳ ಡೆಂಗ್ಯೂ ಕಾಯಿಲೆ ಇದೇ ತರ ಆಗ್ತವೆ. ಹಾಗಾಗಿ ನಾವು ಅಂತೀವಿ ಡೆಂಗ್ಯೂ ಕಾಯಿಲೆ ಬಗ್ಗೆ ಅಷ್ಟೊಂದು ನಾವು ಕಾಳಜಿ ಇದು ಇದು ಎದುರದ್ ಬೇಕಿಲ್ಲ ಅಂತಂದ್ರೆ, ಬಹಳ ಡೆಂಗ್ಯೂ ಕಾಯಿಲೆಗಳು ಕಡಿಮೆ ಲಕ್ಷಣದಲ್ಲೇ ಗುಣ ಆಗ್ತವೆ. ಬಟ್ ಅದೇನು ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಇರೋ ಮನುಷ್ಯರಲ್ಲಿ ಏನು ಡೆಂಗ್ಯೂ ಕಾಯಿಲೆ ಸೀರಿಯಸ್ ಆಗಿ ಬರ್ತದಲ್ಲ, ಅದು ಬಹಳ ವರಿನೇ. ಯಾಕಂದ್ರೆ ಅಲ್ಲಿ ಜೀವ ಕಂಕಣ ಸಂಬಂಧನೂ ಇರ್ತದೆ. ಮುಖ್ಯವಾಗಿ 3 ತರ ಡೆಂಗ್ಯೂ ಕಾಯಿಲೆ ಕಾಣಿಸ್ಕೋಬಹುದು. ಒಂದು ಈ ಸಾಮಾನ್ಯ ಜ್ವರ ಮತ್ತು ಈ ನೆಗಡಿ ಶೀತ ತರ, ನೆಗಡಿ ಶೀತ ಇದು ಅಂತೀವಿ ಸಾಮಾನ್ಯ ನೆಗಡಿ ಶೀತ ಜ್ವರ ಮೈಕೈ ನೋವು ಅಂತ, ಅದು ಸಾಮಾನ್ಯ ಅದು ಸಾಮಾನ್ಯ ಬರ್ತದೆ. ಈ ಡೆಂಗ್ಯೂ ಜ್ವರಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಬ್ರೇಕ್ ಬೋನ್ ಡಿಸೀಸ್ ಅಂತೀವಿ. ನಿಮಗೆ ಮೈಕೈ ನೋವು ಎಂತಾಗ್ತದೆ ಅಂದ್ರೆ ಬೆನ್ನು ಮುರಿದಂಗೆ ಆಗ್ತದೆ, ಕೈ ಕಾಲು ಮುರಿದಂಗೆ ಆಗ್ತದೆ, ಅಷ್ಟು ನೋವು ಇರ್ತದೆ. ಅದು ಡೆಂಗ್ಯೂ ಒಂದು ಲಕ್ಷಣ ಅದು. ಆಮೇಲೆ 2ನೇ ಲಕ್ಷಣ ಡೆಂಗ್ಯೂ ಜ್ವರ. 3ನೇದು ಡೆಂಗ್ಯೂ ಜ್ವರ ಜೊತೆಗೆ ನಿಮಗೆ ರಕ್ತಸ್ರಾವ ಆಗ್ತದೆ ದೇಹದಲ್ಲಿ, ದೇಹದ ಕೆಲವು ಭಾಗದಲ್ಲಿ ರಕ್ತಸ್ರಾವ ಆಗ್ತದೆ. ಅದಕ್ಕೆ ನಾವು ಡೆಂಗ್ಯೂ ನಿಮ್ಮ ಇದು ಒಂಥರ ಸೀರಿಯಸ್ ಪ್ರಮಾಣದಲ್ಲಿ ಡೆಂಗ್ಯೂ ಜ್ವರ ಮತ್ತು ರಕ್ತಸ್ರಾವ ಆಗೋದು. ಇದ್ರ ಜೊತೆಗೆ 4ನೇದೇನಂದ್ರೆ, 3ನೇದೇನಂದ್ರೆ ಡೆಂಗ್ಯೂ ಜ್ವರ ರಕ್ತಸ್ರಾವ ಜೊತೆ ಬಿಪಿ ಕಡಿಮೆ ಆಗ್ತದೆ. ಅವಾಗ ಅದಕ್ಕೆ ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ಅದು ಒಂಥರ ಸೀರಿಯಸ್ ಆಗ್ತದೆ. ಅದು ಆಗಲೂ ಹೋದ್ರೆ ಒಂಥರ ಕಾಯಿಲೆ ಮನುಷ್ಯಕ್ಕೆ ಸೀರಿಯಸ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಇನ್ನು ವಿಶೇಷ ಇನ್ನೂ ವಿಶೇಷ ಲಕ್ಷಣಗಳೇನಂದ್ರೆ, ಈ ವೈರಸ್ ದೇಹದಲ್ಲಿ ಯಾವುದೇ ನಮ್ಮ ಭಾಗದಲ್ಲಿ ಹೋಗಿ ಹಾನಿ ಮಾಡ್ಬೋದು. ಬ್ರೈನ್ ಆಗಲಿ, ಹಾರ್ಟ್ ಆಗಲಿ, ಲಿವರ್, ಕಿಡ್ನಿ ಎಲ್ಲದಕ್ಕೂ ಇದು ಹಾನಿ ಮಾಡ್ಬೋದು. ಕರಳಲ್ಲಿ ರಕ್ತಸ್ರಾವ
ಮತ್ತೆ ಸರಣಿಗೆ ಆಗಿ ಮಾಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ಶ್ವಾಸಕೋಶ ನಲ್ಲಿ ಲಂಗ್ಸ್ ಅಂತೀವಲ್ಲ ಅದಕ್ಕೂ ಇದು ಅದಕ್ಕೂ ಇದು ವೈರಸ್ ಆ ಶ್ವಾಸಕೋಶನ ಹಾಳು ಮಾಡೋ ಸಂದರ್ಭ ಇರ್ತದೆ. ಈ ಹುಡುಗರ ಮುಖ ನೋಡಿದ್ರೆ ನೀವು ಈ ಮಗು ಒಂಥರ ಹೆಂಗ್ ಕಾಣ್ತದೆ ಅಂದ್ರೆ ಹೆಂಗ್ ಮುಖ ಎಲ್ಲ ಕೆಂಪಾಗಿದೆ, ಮುಖ ಎಲ್ಲ ಕೆಂಪಾಗಿ ಬಹಳ ಸುಸ್ತಾಗಿ ಕಣ್ಣು ತೆಗೆಯೋದು ಆಗುತ್ತಲ್ಲ ಅನ್ನೋಕ್ಕೆ ಸುಸ್ತರ ಕಾಣ್ತಾರೆ. ಇದೊಂದು ಡೆಂಗ್ಯು ಕಾಯಿಲೆ ಲಕ್ಷಣ, ಮುಖ ಮೈಯೆಲ್ಲ ಕೆಂಪಾಗಿರುತ್ತಂತಾರೆ. ಆಮೇಲೆ ಬರ್ತಾ ಮುಖದಲ್ಲಿ ಬಾವು ಕಾಣ ಮುಖ ಮೈಯಲ್ಲಿ ಬಾವು ಕಾಣಿಸ್ಕೊಂತಾರೆ. ಆಮೇಲೆ ಕೈ ಪಾದಗಳು ಅಂಗೈ ಅಂಗಾಲು ಕೆಂಪಾಗು ಈ ಕೆಂಪುಗೆ ಆಗ್ತಾರೆ. ಅವಾಗೆ ನಿಮ್ಗೆ ಅನುಮಾನ ಪಟ್ಟು ಅವಾಗ ನೀವು ಡಾಕ್ಟರ್ ಹತ್ರ ಬರೋದು ಸೂಕ್ತ. ಈ ಗಡು ಜೊತೆಗೆ ಈ ಲಕ್ಷಣಗಳು ಕಾಣ್ತಾರೆ. ಇದು ಬೆನ್ನು ನೋಡಿದ್ರೆ ನೀವು ಇದು ಎಷ್ಟು ಮೈ ಕೆಂಪಾಗಿರುತ್ತೆ ಅಂದ್ರೆ ನಿಮ್ ಹಸ್ತನ ಕೈನ ಬೆನ್ನೆ ಒಂದ್ ಎರಡ್ ಸೆಕೆಂಡ್ ಹಿಂಗ್ ಇಟ್ಬಿಟ್ರೆ ಈ ತರ ಕಾಣಿಸುತ್ತೆ. ಅದು ಮತ್ತು ಅದು ವಾಪಸ್ ಹೋಗಿ ಮತ್ತೊಂದು ಒಂದು ಅರ್ಧ ನಿಂತದೆ ಅಷ್ಟು ಮೈ ಕೆಂಪಾಗಿ. ಇದು ಯಾಕಾಗಿತ್ತು ಅಂದ್ರೆ ಡೆಂಗ್ಯೂ ವೈರಸ್ ರಕ್ತನಾಳಗಳನ್ನ ಹಾಲ್ ಮಾಡಿ ಈ ರಕ್ತದಲ್ಲಿ ಇರೋ ನೀರಿನಂಶ ಎಲ್ಲ ಹೊರಗಡೆ ಲೀಕ್ ಆಗ್ತದೆ. ಯಾವಾಗ ಈ ರಕ್ತದಂಶ ಇರೋ ಅಂತ ನೀರಿನಂಶ ಲೀಕ್ ಆಗ್ತದಲ್ಲ ಅಲ್ಲಿ ಕಾಯಿಲೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಆಮೇಲೆ ಹೊಟ್ಟೆ ಮೇಲೆ ದದ್ರಗಳು ಬರೋದು ಈ ಅಮ್ಮ ತರ ಅಮ್ಮ ಅಲ್ಲ ಇದು ಅಮ್ಮ ತರ ಈ ದದ್ರಗಳು ಕಾಣಿಸ್ಕೊಳ್ಳೋದು ಇದು ಒಂದು ಡೆಂಗ್ಯೂ ಕಾಯಿಲೆ ವಿಶೇಷತೆ. ನೀವು ಎಷ್ಟೋ ಜನ ಡೆಂಗ್ಯು ಕಾಯಿಲೆ ನಮ್ಮಲ್ಲಿ ಲೇಟಾಗಿ ಬರ್ತಾರೆ ಯಾಕೆಂದ್ರೆ ಇಲ್ಲ ಸರ್ ನಮ್ಗೆ ಮಗು ಅಮ್ಮ ಆಗಿತ್ತು ಅಂತ ತಿಳ್ಕೊಂಡು ನಾವು ದೇವರ ಹತ್ರ ಹೋಗಿದ್ವಿ, ನಾವಲ್ಲಿ ಉತ್ತಗಿದ್ರಕ್ಕೆ ಹೋಗಿದ್ವಿ, ಒಬ್ಬರಿಗೆ ಅಲ್ಲಿ ಹೋಗಿದ್ವಿ ಅಂತ ಪಾಪ ಅದು ನಾವು ನಮ್ಮನ್ನ ಬಯಸ್ಕಪ್ಪ ಯಾಕಂದ್ರೆ ಅದು ಇಲ್ಲಿಟ್ಟು ಅದು ನಮ್ಮ ವ್ಯವಸ್ಥೆ ನಾವು ನಮ್ಮನ್ನು ಬಯಸ್ಕೋಬೇಕು ಯಾಕಂದ್ರೆ ನಮ್ಗೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಅಮ್ಮ ತರ ಕಾಣಿಸ್ಕೊಂಡ್ರೆ ಅಮ್ಮ ಅಂತ ಎಷ್ಟೋ ಜನ ಲೇಟಾಗಿ ಬಂದು ಕೆಲವು ತೊಂದರೆಗಳಾಗಿದೆ ಮಕ್ಕಳಿಗೆ. ಆದ್ರಿಂದ ನೀವು ಅಮ್ಮ ತರ ರಾಜಸ್ಥಾನಕ್ಕೆ ಕಂಡ್ರು ಈಗ ನಮ್ಮ ಎಪಿಡೆಮಿಕ್ ಇರೋದ್ರಿಂದ ದಯವಿಟ್ಟು ಜಲ್ದಿ ಡಾಕ್ಟರ್ ಹತ್ರ ಬರ್ರಿ. ದೇವ್ರ ಹೋಗ್ರಿ ಬೇಡ ಅಲ್ಲ, ಬಟ್ ಜಲ್ದಿ ಡಾಕ್ಟರ್ ಹತ್ರ ಬಂದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಉಲ್ಪನ್ ಆಗಿದೆ ಅಂದ್ರೆ ಈ ಚರ್ಮದಲ್ಲಿ ರಕ್ತ ಸ್ರಾವ ಆಗೋದು, ಕಣ್ಗಳಲ್ಲಿ ರಕ್ತ ಸ್ರಾವ ಆಗೋದು. ಏನು ವಿತೌಟ್ ಎನಿ ರೀಸನ್ ಸ್ವಲ್ಪ ಜೀವನ ಏನು ವಿನಾಕಾರಣಕ್ಕೆ ರಕ್ತಸ್ರಾವ ಶುರುವಾಗ್ತದೆ. ಇದೇನಪ್ಪ ಇದು ನಾವು ಬಡ್ಸ್ಕೊಂಡಿಲ್ಲ ಏನು ಮಾಡಿಲ್ಲ ಹಿಂಗೆ ರಕ್ತಸ್ರಾವ ಆಗ್ತದೆ ಅಂತ ಅನುಮಾನ ಬರ್ತದೆ. ಆಮೇಲೆ ವಸತಿಗಳಿಂದ ರಕ್ತ ಬರೋದು ಮತ್ತೆ ವಾಂತಿ ಮಾಡಿದಾಗ ವಾಂತಿಯಲ್ಲಿ ರಕ್ತ ಬರೋದು. ಇನ್ನೊಂದು ಕಾಲು ಉಟ್ಕೊಂಡು ಅಲ್ಲಿ ಚರ್ಮದಲ್ಲಿ ಸ್ವಲ್ಪ ಕಣ್ಣು ಗುಳ್ಳೆ ಅಂತ ರಕ್ತಸ್ರಾವ ಇರೋದು ದದ್ರಗಳಲ್ಲ. ಅವ್ರು ಈ ಮಗುಗೆ ಹೊಟ್ಟೆ ಉಬ್ಬಿದೆ ಇನ್ನೊಂದು ಕಾಯಿಲೆಯಿಂದ ಯಾವಾಗ ಈ ಲೀಕ್ ಆಗ್ತದೆ ಇದು ರಕ್ತನಾಳಗಳಿಂದ ನೀರಿನಂಶ ಲೀಕ್ ಆಗ್ತದಲ್ಲ ಅವಾಗ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಎದೆಯಲ್ಲಿ ನೀರು ತುಂಬಿಕೊಳ್ಳೋದು, ಹಾರ್ಟಿನ ಸುತ್ತ ನೀರು ತುಂಬಿಕೊಳ್ಳೋದು. ಆಮೇಲೆ ಈ ಕಾಯಿಲೆ ಇನ್ನೂ ಜಾಸ್ತಿಯಾಗಿ ಮೆದುಳು ಹೋಗ್ಬೋದು, ಅದು ಡೇಂಜರ್. ನಾವು ಯಾವಾಗ ನಾವು ಡಾಕ್ಟರ್ಗಳು ಸ್ವಲ್ಪ ನಮಗೆ ವರಿ ಆಗ್ತದೆ ಎದರಿಕೆ ಆಗ್ತದೆ ಅಂದ್ರೆ ಯಾವಾಗ ಈ ಡೆಂಗ್ಯೂ ಕಾಯಿಲೆ ಎದೆಗೆ ನಾಟುತ್ತೋ, ಯಾವಾಗ ಡೆಂಗ್ಯೂ ಕಾಯಿಲೆ ಮೆದುಳಿಗೆ ನಾಟುತ್ತೋ, ಮತ್ತೆ ಯಾವಾಗ ಈ ಡೆಂಗ್ಯೂ ಕಾಯಿಲೆಯಿಂದ ಇದು ಇಂದ ರಕ್ತಸ್ರಾವ ಆಗ್ತದಲ್ಲ ಅವಾಗ ನಮ್ಗೆ ಸ್ವಲ್ಪ ಎದರಿಕೆ. ಅವಾಗ ಪೇಷಂಟ್ಸ್ ಒಂದು ಪ್ರಶ್ನೆ ಕೇಳ್ತಾರೆ ಏನ್ ಗ್ಯಾರಂಟಿ ಕೊಡ್ಬೇಕು ಸರ್ ನನಗೆ ಈ ತರ ಸ್ಥಿತಿಯಲ್ಲಿದ್ದಾಗ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ. ಈ ಮುಂಚೆ ಎಷ್ಟು ಇನಿಷಿಯಲ್ ಲಕ್ಷಣಗಳು ನಾವು ಹೇಳ್ಬೋದು ಎದುರು ಬರ್ತೀವಿ ಎಲ್ಲ ಸರಿ ಮಾಡ್ಕೊಡ್ತೀವಿ ಅಂತ. ಒಂದ್ಸಲ ಕಾಯಿಲೆ ಎದೆಗೆ ಹೋದ್ರೆ ಮೆದುಳು ಹೋದ್ರೆ ರಕ್ತಸ್ರಾವ ಶುರುವಾದ್ರೆ ಸ್ವಲ್ಪ ಕಂಡೀಷನ್ ಸೀರಿಯಸ್ ಅಂತಾರೆ. ಇದು ಕಾಲದ ರಕ್ತಸ್ರಾವ ಆಗಿರೋದು. ಆಮೇಲೆ ಇದು ಕೆಲಸಲ ಈ ಚರ್ಮ ಕೆಂಪಾಗಿ ಬರ್ತದೆ ಅವನ್ನ ನಾವು ಬಿ ಪಿ ಚೆಕ್ ಮಾಡ್ತೀವಿ. ಆ ಬಿ ಪಿ ಚೆಕ್ ಮಾಡೋಕ್ಕಿಂತ ಮುಂಚೆ ಅದೇನು ಇದು ದದ್ರಗಳು ಇರಲ್ಲ ಅವ್ರಿಗೆ ಇದು ರಕ್ತ ಚರ್ಮದ ರಕ್ತಸ್ರಾವ ಇರಲ್ಲ. ಆ ಬಿ ಪಿ ಪರೀಕ್ಷೆ ಮಾಡೋ ಅಷ್ಟಕ್ಕೆ ಅದು ಕಾಣಿಸ್ತು ಬಲಗೈಯಲ್ಲಿ ಕಾಣಿಸ್ಕೊಂಡಿದೆ ನೋಡಿ ಎಡಗೈಯಲ್ಲಿ ಇಲ್ಲ ಬಲಗೈಯಲ್ಲಿ ಮುಂಚೆ ಇದ್ದಿಲ್ಲ ಬಿ ಪಿ ತಗಿದ್ರೆ ಶುರುವಾಗಿದೆ. ಸೊ ಏನ್ ಹೇಳ್ತದೆ ಅಂದ್ರೆ ರಕ್ತ ನಳಗಳು ಹಾಳಾಗಿದ್ದಾವೆ, ಅದಕ್ಕೆ ವೈರಸ್ ಇಂದ ಕೆಟ್ಟಾಗಿದ್ದಾವೆ, ಜೊತೆಗೆ ರಕ್ತದಲ್ಲಿರೋ ಪ್ಲೇಟ್ಲೆಟ್ ಕಣ್ಗಳು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಈ ಕಣ್ಣಲ್ಲಿ ರಕ್ತಸ್ರಾವ ಆಗಿರೋದು ಅದೇನು ಅವನೇನು ಕಣ್ಣು ಉಳಿಸ್ಕೊಂಡಿಲ್ಲ ಏನಿಲ್ಲ ಹಂಗೆ ಆ ಕಾರಣಕ್ಕೆ ಆಗಿರೋದು. ಆಮೇಲೆ ಈ ವಸತಿಗಳು ರಕ್ತಸ್ರಾವ ಆಗಿರೋ ಚಿತ್ರ ಇದು. ಈ ಸ್ಟೇಜ್ ಬಂದ್ರೆ ನಮಗೆ ತಂದೆ ತಾಯಿಗಳು ಬಹಳ ನೋವಾಗ್ತದೆ, ನಮಗೂ ಬಹಳ ಚಿಂತೆ ಆಗ್ತದೆ. ಇನ್ನೊಂದು ಈ ಮಗು ಹೊಟ್ಟೆಯಿಂದ ರಕ್ತ ಏನು ಬರ್ತಿದೆ ಅಂದ್ರೆ ಏನು ಒಂದು ಅರ್ಧ ಲೀಟರ್ ರಕ್ತ ಬಂದಿದೆ. ನಾವು ಕ್ಯೂದಿಂದ ಅಳಿತಾ ಇರ್ತೀವಿ ರಕ್ತ ಬರ್ತಾನೆ ಇರ್ತದೆ, ಜೊತೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ ಆದರೂ ಒಂದೊಂದು ನಿಯಂತ್ರಣ ಮಾಡೋದು ನಮಗೆ ಕಷ್ಟ ಆಗ್ತದೆ. ಇದು ಅದು ಸೇಮ್ ಮಗು ಅದೇ ಮಗು. ಇದು ಈ ಹುಡುಗನಿಗೆ ಇದು ಕಾಯಿಲೆ ಮೆದುಳು ಹೋಗಿತ್ತು, ಇವನಿಗೆ ಫಿಟ್ ಬಂದಿತ್ತು. ಅವ್ರು ಬಹಳ ಜೊತೆಗೆ ಫಿಟ್ ಬಂದಾಗ ನಾವು ಮೈ ಮೇಲಿರೋ ಬಟ್ಟೆಲ್ಲ ತಂದು ಉಗುರು ಬೆಚ್ಚ ನೀರಿನಲ್ಲಿ ಕಫಿಟ್ ಪಾನಿಂಗ್ ಅಂತ ಮೈಯೆಲ್ಲ ಒದ್ದೆ ಮಾಡಿ ಸ್ವಲ್ಪ ಬಿಟ್ಟು ಜ್ವರ ಕಡಿಮೆ ಆಗ್ತದೆ. ಬಟ್ ಅದಕ್ಕೆ ಏನಂದ್ರೆ ಕಾಯಿಲೆ ಅದ್ರ ಮೆದುಳು ಹೋಗಿದೆ ಅಂತ. ಇಂಥವ್ರು ಚೆನ್ನಾಗಾಗ್ತಾರೆ, ಚೆನ್ನಾಗಾದ್ರೆ ಬಹಳ ಜನ ಏನು ತೊಂದರೆ ಅಂದ್ರೆ ಮನೆ ಹೋಗ್ತಾರೆ. ಕೆಲವು ಮಕ್ಕಳು ಇಂಥ ಚೆನ್ನಾಗಾದ್ರು ಮುಂದೆ ಬುದ್ಧಿ ಬೆಳವಣಿಗೆ ದೇಹದ ಇದು ಬೆಳವಣಿಗೆ ಸ್ವಲ್ಪ ಕುಂಠಿತವಾಗ್ಬೋದು. ಇದು ಕಾಯಿಲೆ ಏನು ಎಡಗಡೆ ಎಕ್ಸ್ರೇ ನಾರ್ಮಲ್ ಐತ
ಎಡಗಡೆ ಇದೆಲ್ಲ ಆತರ ಕಾಣಬೇಕು, ಎರಡು ಕಡೆ ಎಕ್ಸ್ರೇ ಎರಡು ಕಡೆ ಕ್ಲಿಯರ್ ಆಗಿದೆ ಆತರ ಕಾಣಬೇಕು. ಈ ಬಲಗಡೆ ಭಾಗ ಏನು ಎಕ್ಸ್ರೇ ಇದೆಯಲ್ಲ ಅದು ಡೆಂಗಿನ ಮೊದಲಿಗೆ ಮೊದಲನೇ ಎಡೆಗೋಗಿರೋ ಲಕ್ಷಣ. ಇದು ಇನ್ನೊಂದು ವಿಶೇಷತೆ ಏನಂದ್ರೆ ಬಲಗಡೆಗೆ ಫಸ್ಟ್ ನೀರು ತುಂಬಿಕೊಳ್ತೀವಿ ಆಮೇಲೆ ಎಡಗಡೆಗೆ ಹೋಗ್ತಾರೆ. ನಮಗೆ ಎಕ್ಸ್ರೇ ತಕ್ಷಣ ಗೊತ್ತಾಗ್ಬಿಡುತ್ತೆ ಟೀಚರ್ ನಾವು ಇಲ್ಲಿ ಡೆಂಗಿ ಬಿಟ್ಟರೆ ಬೇರೆ ಏನಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಥರ ಲಕ್ಷಣ ನಾವು ಬಹಳ ನೋಡೋದಿಲ್ಲ, ನಾವು ಬೇರೆ ಯಾವ ಕಾಯಿಲೆಯನ್ನು ನೋಡೋದಿಲ್ಲ. ಫಸ್ಟ್ ಬಲಗಡೆಗೆ ನೀರಿನಂತೆ ತುಂಬಿಕೊಂಡು ಉತ್ತರಾಟ ತೊಂದರೆ ಆಗ್ತದೆ. ಅಲ್ಲಿಗೂ ಕಾಯಿಲೆ ಕಡಿಮೆ ನಾವು ಎಷ್ಟೋ ಸಲ ಕಡಿಮೆ ಮಾಡಿ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಅಪ್ಪೋದ್ರು ನೋಡಿ ಎರಡು ಶ್ವಾಸಕೋಶ ಹೆಂಗಾಗಿದ್ದಾವೆ, ಪೂರ ಬೆಳಗಾಗಿದ್ದಾವೆ. ಈ ಸ್ಥಿತಿ ಬಂದಾಗ ಮನುಷ್ಯಂಗಾಗಲಿ ಮಗನಿಗಾಗಲಿ ಮಕ್ಕಳಿಗೆ ಉತ್ತರಾಡಕ್ಕಾಗಲ್ಲ. ಅವಾಗೇ ನಾವು ಹೇಳೋದು ಪೇರೆಂಟ್ಸ್ನ ತಂದೆ ತಾಯಿನ ಕರೆಸಿ ಈ ಮಗುಗೆ ಮೆಷಿನ್ ಹಾಕಿ ನಾವು ರೆಸ್ಪಿರೇಟರಿ ಸಪೋರ್ಟ್ ಉಸಿರಾಟ ಸಪೋರ್ಟ್ ಕೊಡಲಿದ್ರೆ ಮಗುವಾಗಲಿ ಮನಸ್ಸು ಉಳಿಯಲ್ಲ ಅಂತ ಹೇಳ್ತೀವಿ. ಆ ಸಂದರ್ಭ ಬಂದಾಗ ನಮಗೂ ಬಹಳ ನೋವಾಗ್ತದೆ, ಪೇಷಂಟ್ ತಂದೆ ತಾಯಿಗಳು ಬಹಳ ನೋವಾಗ್ತದೆ. ಯಾಕಂದ್ರೆ ಇಲ್ಲಿ ಬರ್ತದೆ ಖರ್ಚುಗಳು ದುಡ್ಡು, ಅದು ಮೆಷಿನ್ ಎಷ್ಟು ದಿನ, ಇದು ಒಂದು ದಿನ, ಎರಡು ದಿನ, ಮೂರು ದಿನ, ಐದು ದಿನ ಅಂತ ಹೇಳಕ್ಕಲ್ಲ. ಕೆಲವು ಸಲ ಮೂರೇ ದಿನಕ್ಕೆ ನಾವು ಮೆಷಿನ್ ತಂದಿದ್ರಿ, ಕೆಲವು ಮಕ್ಕಳು ಹತ್ತು ದಿನ ಹನ್ನೆರಡು ದಿನ ಮೆಷಿನ್ ಹೆಂಗಿಟ್ಟು ಚೆನ್ನಾಗಿಲ್ಲ. ಇನ್ನು ಕೆಲವು ಮಕ್ಕಳು ದೇವರ ದಯಲ್ಲಿ ಅದೃಷ್ಟದಿಂದ ಕೆಲವು ಮಕ್ಕಳು ಜೀವನ ಕಳ್ಕೊಂಡಿದೆ. ಇದು ಬಹಳ ಸೀರಿಯಸ್ ಕಂಡೀಷನ್. ಎರಡು ಎಕ್ಸ್ರೇ ನೋಡಿದ್ರೆ ಈ ತರ ಎಕ್ಸ್ರೇ ನೋಡಿದ್ರೆ ನಮಗೆ ಅದಕ್ಕೆ ಶುರುವಾಗ್ತದೆ. ಆಮೇಲೆ ಈ ಮಗು ನಾವು ಮೆಷಿನ್ ಮೇಲೆ ಹಾಕಿ ಮೂರ್ನಾಲ್ಕು ದಿನ ಟ್ರೀಟ್ಮೆಂಟ್ ಕೊಟ್ಟು ಬೇರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಮಗು ಕಣ್ಣು ಬಿಡಕ್ಕೆ ಶುರು ಮಾಡಿ ಮೇಲೆ ಎಕ್ಸ್ರೇ ಟೆಸ್ಟ್ ನೋಡಿದ್ರೆ ಅದೇನು ಎರಡು ಕಡೆ ಫುಲ್ ಬೆಳಗಾಗಿತ್ತಲ್ಲ ಈಗ ಕ್ಲಿಯರ್ ಆಗ್ತಿದೆ ನೋಡಿ. ಸೊ ಈ ಸರಿ ಬಂದು ನಾವು ಅವಾಗ ಇವಾಗ ಧೈರ್ಯ ಹೇಳ್ತೀವಿ ನಾವು ತಂದೆ ತಾಯಿ, ಇಲ್ಲ ನಿಮ್ಮ ಮಗು ಇಂಪ್ರೂವ್ ಆಗ್ತದೆ, ಇಲ್ಲ ನಾವು ಉಳಿದು ಕೂಡ ಭಾರ ನಮ್ಮ ಮೇಲಿದೆ ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ಈ ಸ್ಟೇಜ್ ಬರೋ ತನಕ ನಾವು ಹೇಳೋಕೆ ಕಷ್ಟ. ಈ ಡೆಂಗ್ಯೂ ಕಾಯಿಲೆಗೆ ಕೌನ್ಸಿಲಿಂಗ್ ಅಂತ ಕರಿತೀವಿ, ಬಹಳ ಕಷ್ಟ ಆಗ್ತದೆ ನನಗೆ ಡಾಕ್ಟರ್ಗಳಿಗೆ. ನೂರಾರು ಪ್ರಶ್ನೆ ಬರ್ತವೆ, ನಾವು ಕೆಲವು ಸಂದರ್ಭದಲ್ಲಿ ನಿಮಗೆ 100% ಚೆನ್ನಾಗಾಗುತ್ತೆ ಮಗು ಪೇಷಂಟ್ ಅಂತ ಹೇಳೋ ಸಂದರ್ಭದಲ್ಲಿ ಇರೋದಿಲ್ಲ ನಾವು. ನಮಗೆ ಬಹಳ ನೋವಾಗ್ತದೆ, ಯಾಕಂದ್ರೆ ನಾವು ಡಾಕ್ಟರ್ಗಳಾಗಿ ಏನಪ್ಪ ಪೇಷಂಟ್ಗಳು ನಂಬ್ಕೊಂಡು ಬಂದಿದ್ದಾರೆ, ನಾವು 100% ಭಾಗವಾಗಿ ನಿಮ್ಮ ಮಗು ಗುಣ ಆಗುತ್ತೆ ಅಂತ ಹೇಳೋ ಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ನಾವು ಆಮೇಲೆ ಇದಕ್ಕೆ ಇನ್ನೊಂದು ಜಾಯಿನ್ ಮಾಡಿ ಮೂರ್ನಾಲ್ಕು ನಿಮಿಷದಲ್ಲಿ ಈಗ ಈ ಕೆಲವು ಟೆಸ್ಟ್ಗಳು ಮಾಡ್ತೀವಿ ನಾವು, ರಕ್ತ ಟೆಸ್ಟ್ ಮಾಡಿದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗಿದ್ರೆ ನಮಗೆ ಖಾತ್ರಿ ಆಗ್ತದೆ. ಆಮೇಲೆ ಎಕ್ಸ್ರೇ ಟೆಸ್ಟ್ ಈ ತರ ಚಿತ್ರಣಗಳು ಬಂದು ಖಾತ್ರಿ ಆಗ್ತದೆ. ಆಮೇಲೆ ನಾವು ಕಾಯಿಲೆ ಹೃದಯಕ್ಕೆ ಆಮೇಲೆ ಲಂಗ್ಸ್ ಹೋಗಿದ್ರೆ ನೀರಿನಂಶ ಇದೆ ಅನ್ನೋದು ಗೊತ್ತಾಗ್ತದೆ. ಕೆಲವು ಸಲ ಅಲ್ಟ್ರಾಸೌಂಡ್ ಅಬ್ಡಮನ್ ಹೊಟ್ಟೆದ ಅಲ್ಟ್ರಾಸೌಂಡ್ ಮಾಡಿದ್ರೆ ನೀರಿನಂಶ ಇದೆ ಅನ್ನೋದು ಗೊತ್ತಾಗ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಪಿತ್ತಜನಕ ಸಾಂಕ್ರಿಯಾಸ್ನು ಇನ್ವಾಲ್ವ್ ಆಗಿ ಅಲ್ಲಿ ಸೀರಿಯಸ್ ಆಗ್ಬೋದು ಮಗು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿಗ ನಮ್ಮ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯಲ್ಲಿ ಈ ಡೆಂಗ್ಯೂ ಸೀರಾಲಜಿ ಸ್ಪೆಷಲ್ ಟೆಸ್ಟ್ ಮತ್ತು ಸ್ಪೆಷಲ್ PCR ಟೆಸ್ಟ್ ಅಂತ ಇತ್ತೀಚೆಗೆ ಬಂದಿದೆ. ಅದನ್ನು ನಾವು 100% ಬಗ್ಗೆ ಖಾತ್ರಿ ಮಾಡ್ಕೋಬಹುದು ಇದು ಡೆಂಗ್ಯೂ ವೈರಸ್ ಯಾವ್ದು ಒಂದು ಎರಡು ಮೂರು ನಾಲ್ಕು ಅಂತ ನಮಗೆ ಖಾತ್ರಿ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಈ ತರ ಬಹಳ ಸುಸಜ್ಜಿತವಾದ ಹೈಟೆಕ್ ನಮಗೆ PCR ಆಗಿದೆ. ನಮ್ಮ ರಾಜ್ಯದಲ್ಲಿ ನಮಗೆ ಡೆಂಗ್ಯೂ ಇದು ಟೆಸ್ಟ್ ಎಕ್ಸಲೆಂಟ್ ಸೆಂಟರ್ ಅಂತ ನನಗೆ ಇದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದ್ರಿಂದ ನಾನು ಹೇಳ್ತೀನಿ ಜನಕ್ಕೆ ನೀವು ಡೆಂಗ್ಯೂ ಕಾಯಿಲೆ ಅನುಮಾನಿಸಿದ್ರೆ ಜಲ್ದಿ ಬಂದು ಇದೆಲ್ಲದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೀನಿ. ಟೈಮ್ ಬಹಳ ಮುಖ್ಯ ಡೆಂಗ್ಯೂ ಕಾಯಿಲೆಯಲ್ಲಿ ಸೀರಿಯಸ್ ಆಗಿ ತಡೆಯಿರಿ. ಆಮೇಲೆ ಚಿಕಿತ್ಸೆ ಡೆಂಗ್ಯೂ ಕಾಯಿಲೆಗೆ ಸರ್ ನಾವು ಈ ಟೈಫಾಯ್ಡ್ ಕಾಯಿಲೆ ಆಗಲಿ ಈ ಮಲೇರಿಯಾ ಕಾಯಿಲೆಗೆ ನಾವು ಹೇಳ್ಬೋದು ನಿಮಗೆ, ಏ ಈ ಕಾಯಿಲೆ ನಾವು ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡಿಕೊಡ್ತೀವಿ, ಇದಕ್ಕೆ ನಿಶ್ಚಿತವಾದ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀವಿ. ಬಟ್ ಡೆಂಗ್ಯೂ ಕಾಯಿಲೆಗೆ ನಿಶ್ಚಿತವಾದ ಒಂದು ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಏನಂದ್ರೆ ಈಗ ಅಲ್ಲಿ ವಾಂತಿ ಹೊಟ್ಟೆ ನಾವು ವಾಂತಿ ಇದ್ದಾಗ ದೇಹಕ್ಕೆ ಆಹಾರ ಸೇರಿದಾಗ ಡ್ರಿಪ್ ಹಾಕ್ತೀವಿ, ನಿಮಗೆ ಡ್ರಿಪ್ ಹಾಕಿ ಹೈಡ್ರೇಷನ್ ಮೇಂಟೈನ್ ಮಾಡ್ತೀವಿ, ವಿಟಮಿನ್ಸ್ ರಕ್ತನಾಳದಲ್ಲಿ ಕೊಡ್ತೀವಿ. ಆಮೇಲೆ ಒಂದ್ಸಲ ಟ್ಯೂಬ್ ಹಾಕಿ ಟ್ಯೂಬ್ನಲ್ಲಿ ಆಹಾರ ಗಂಜಿ ಕೊಡ್ತೀವಿ. ಆದಷ್ಟು ದ್ರಾವಣಾಂಶಗಳನ್ನೇ ಕೊಡ್ಬೇಕು, ಗಟ್ಟಿ ಪದಾರ್ಥ ತಿನ್ನಕ್ಕಾಗಲ್ಲ. ಆಮೇಲೆ ಗಟ್ಟಿ ಪದಾರ್ಥ ತಿಂದ್ರೆ ರಕ್ತಸ್ರಾವ ಜಾಸ್ತಿ ಆಗೋ ಸಂದರ್ಭ ಇರ್ತದೆ. ಆಮೇಲೆ ಈಗೇನು ಎರಡನೇದು ಮೂರನೇದು ಈ ಕಾಯಿಲೆ ಉಳ್ಕೊಳಗಂದ ಉಳ್ಕೊಣ ಅವಾಗ ಏನು ನಾವು ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಅದು ಮನೇಲಿ ಕೊಡಕ್ಕೆ ಆಗೋದಿಲ್ಲ, ನೀವು ಅವಾಗ ಆಸ್ಪತ್ರೆಗೆ ಬರಬೇಕಾಗ್ತದೆ. ಈ ಮೊದಲೇ ಸಾಮಾನ್ಯ ಲಕ್ಷಣ ಇದ್ದಾಗ ಕೆಲವರು ಬಂದು ಪ್ರಶ್ನೆ ಕೇಳ್ತಾರೆ, ಸರ್ ನಾವು ಮನೇಲೇ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅಂತ. ಸೀರಿಯಸ್ ಇಲ್ಲ, ಅವ್ರು ಕೊಡ್ಬೋದು. ರೆಗ್ಯುಲರ್ ಆಗಿ ಡಾಕ್ಟರ್ ಕೊಡಬೇಕು, ರೆಸ್ಟ್ ಕೊಡಬೇಕು, ಚೆನ್ನಾಗಿ ಜ್ಯೂಸು ಆಮೇಲೆ ನೀರಿನಂಶ ಕೊಡಬೇಕು. ಇತ್ತೀಚೆಗೆ ಪಪ್ಪಾಯಿನ ಎಲೆ ರಸ ಕೊಟ್ಟರೆ ಪ್ಲೇಟ್ಲೆಟ್ ಅಂಶ ಜಾಸ್ತಿ ಆಗ್ಬೋದು ಅನ್ನೋ ಮಾಹಿತಿ ಇದೆ. ಕೊಡೋದ್ರೆ ತಪ್ಪೇನಿಲ್ಲ, ಅದರಿಂದ ಏನು ತೊಂದರೆ ಆಗಿಲ್ಲ. ಸೊ ಅದು ಉಪಯೋಗ ಮಾಡಿದ್ರೆ ಕೊಡೋದ್ರಿಂದ ತಪ್ಪೇನಿಲ್ಲ. ಆಮೇಲೆ ಈ ಎರಡನೇ ಅದು ಮೂರನೇ ಲಕ್ಷಣ ಬಂದಾಗ ನೀವು ಆಸ್ಪತ್ರೆಗೆ ಬಂದು ವೈಜ್ಞಾನಿಕವಾಗಿ ಎವಿಡೆನ್ಸ್ ಬೇಸ್ ಟ್ರೀಟ್ಮೆಂಟೇ ತಗೋಬೇಕು. ನೀವು ನಾಟಿ ಔಷಧಿಗೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಏನು ಈ ಟೈಮ್ ವೇಸ್ಟ್ ಮಾಡಿ ಕೆಲವು ಮಕ್ಕಳು ಲೇಟಾಗಿ ಬಂದು ಜೀವ ಕಳ್ಕೊಂಡಿದ್ದ. ದಯವಿಟ್ಟು ಅದನ್ನು ಮಾಡಬೇಡ್ರಿ. ಡೆಂಗ್ಯೂ ಕಾಯಿಲೆ ನಿಮ್ಗೆ ಯಾರು ಇದೆ ಅಂತೇಳಿ ನಿಮಗೆ ಅನುಮಾನ ಬಂದ್ರೆ ತೀರಾ ನೀವು ಡಾಕ್ಟರ್ ಹೋಗಿ ಆಸ್ಪತ್ರೆ ಸರಿ. ಆಮೇಲೆ ಈಗ ಡೆಂಗ್ಯೂ ಕಾಯಿಲೆ ಕೇಳ್ಬೋದು ಇದೇನೋ ಲಸಿಕೆ ಇದೆಯಾ ಅಂತ. ಇಲ್ಲ, ಡೆಂಗ್ಯೂ
ಹೇಳ್ತಾರೆ ಇನ್ನು ಲಸಿಕೆ ಇಲ್ಲ, ಈವನ್ ಅಮೆರಿಕದಲ್ಲೂ ಕಂಡಿರಲಿಲ್ಲ. ಅಮೆರಿಕದಲ್ಲಿ ಶುರುವಾಗಿತ್ತು, ಈಗ 50 ವರ್ಷಗಳ ಬೆಂಗಿರ್ತಾರೆ, ಬಟ್ ಅಲ್ಲಿ ಕಡಿಮೆ ಆಗಿದೆ. ಈಗಲೂ ಅದು ವ್ಯಾಕ್ಸಿನ್ ಆಗಲಿ ಲಸಿಕೆ ಇಲ್ಲ, ಅದು ಅದ್ರ ಬಗ್ಗೆ ಇನ್ನು ರಿಸರ್ಚ್ ಮುಂದುವರಿತಾ ಇದೆ. ಅದ್ರ ಬಗ್ಗೆ ನಮಗೆ ಮೇನ್ ಮುಖ್ಯ ಏನಪ್ಪ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ, ಅದು ನಮ್ ಕೈಯಲ್ಲಿದೆ. ಈಗ ಈಗಲೇ ಅರ್ಥ ಆಗಿದೆ ನಾವು ಹೆಂಗ್ ಸೊಳ್ಳೆಗಳನ್ನ ಸೊಳ್ಳೆ ಪರ್ದೆ ಕಟ್ಕೋಬೇಕು. ಈ ತರ ಸಂಸ್ಥೆಗೆ ಏನಾದ್ರು ಇಷ್ಟೊತ್ತಲ್ಲಿ ಏನ್ ಕಡಿಯಲ್ಲ, ನೀವೇನು ಈಗ ವರಿ ಮಾಡ್ಬೇಡಿ. ಇಷ್ಟೊತ್ತಲ್ಲಿ ಯಾರು ಸೊಳ್ಳೆ ಕಟ್ಕೊಂಡ್ರೆ ಏನ್ ವರಿ ಮಾಡ್ಬಿಡ್ರಿ, ಈಗ ಕಡಿಯಲ್ಲ. ಅವೇನಿದ್ರು ಸಾಯಂಕಾಲ 5-6 ಬೆಳಗಿನ ಜಾವ 8-9-12 ತನಕ ಅದು ಆಕ್ಟಿವ್ ಆಗಿರ್ತವೆ, ಆಮೇಲೆ ಕಡಿಯೋದು. ಈಗೇನಾದ್ರೆ ಸೊಳ್ಳೆ ಕಡಿದ್ರೆ ನಿಮ್ಗೆ ಅಡ್ರೆಸ್ ಇಲ್ಲ ಅಂದ್ರೆ ಮನೆಯಲ್ಲೇ ಬರ್ಬೋದು, ಬಟ್ ಮನೆಯಲ್ಲಿ ಟ್ರೀಟ್ಮೆಂಟ್ ಇದೆ. ಆಮೇಲೆ ಸೊಳ್ಳೆಗಳಿಗೆ ಓಡೋ ಸ್ತ್ರೀ ಮಕ್ಕಳ ಅರ್ಥ ಇದೆ, ನೀವು ಅಡ್ವಾನ್ಸ್ ಎಲ್ಲ ಹೋಗೋದಾದ್ರೆ ಬಹಳ ಜನ ಇರೋ ಸ್ಥಳದಲ್ಲಿ ಇದೆ. ಆಮೇಲೆ ಇದು ನಮ್ಮ ಸುತ್ತಲಿನ ಪರಿಸರ, ಅದು ನಮ್ಗೆ ಬಹಳ ಮುಖ್ಯ. ನಾವೆಲ್ಲರೂ ನೀರು ನಿಲ್ಲದಂಗೆ ನೋಡ್ತಾರೆ, ಅದು ಬಹಳ ಮುಖ್ಯ. ಆಮೇಲೆ ಈ ಸೊಳ್ಳೆ ಜಾಸ್ತಿ ದೂರ ಹಾರಾಡೋಕ್ಕಾಗಲ್ಲ, ಒಂದು ಹೈಟ್ ಹೋಗಲಿ ಒಂದು ಒಂದು ಲಕ್ಷಣದಿಂದ ನಿಮ್ಮ ಸುತ್ತಮುತ್ತಲು ಒಂದು 100-200 ಮೀಟರ್ ನೀವು ಸ್ವಚ್ಛವಾಗಿಟ್ಕೊಂಡ್ರೆ ನೀವು ಒಂಥರ ನಿಶ್ಚಿತವಾಗಿರ್ಬೋದು, ಅದರಲ್ಲೇನು ಇದು ಅನುಮಾನ ಇಲ್ಲ. ಸೊ ಇಷ್ಟು ಇದು ನಾನು ನಿಮಗೆ ಇದು ಈ ಬೆಂಗಳೂರು ಕಡೆ ಬರೋದಕ್ಕಿಂತ ನಿಯಂತ್ರಣ ಮಾಡಿ ಬರದೇ ನೋಡ್ಕೊಳ್ಳೋದೇ ಮುಖ್ಯ ನಮ್ಮ ಧ್ಯೇಯ ಆಗಿರ್ತದೆ. ಬಟ್ ಆದರೂ ಒಂದೊಂದ್ಸಲ ಬರುತ್ತೆ, ಬಂದರೆ ದಯವಿಟ್ಟು ನೀವು ಡಾಕ್ಟರ್ಗೆ ಹೋಗಿ ಅದಕ್ಕೆ ನೀವು ಮುಂಚಿತವಾಗಿ ಹೋದ್ರೆ ಇದು ಸೀರಿಯಸ್ ಕಾಂಪ್ಲಿಕೇಶನ್ ಹೋದ್ರೆ ಕಾಯಿಲೆ ಸೀರಿಯಸ್ ಆಗಿರೋದು ತಡೆಯಲಿರ್ಬೋದು. ಇಷ್ಟೇಳಿ ನನಗೆ ಇವತ್ತಿಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನನ್ನ ಬೆಂಗಳೂರು ಕಾಯಿಲೆ ಒಂದು ನಾಲೆಜ್ ಒಂದು ಇದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕೆ ಅನುವು ಮಾಡಿಕೊಟ್ಟ ಪೂಜ್ಯ ಗುರುಗಳಿಗೆ ಮತ್ತು ಇಲ್ಲಿ ಜಗಳೂರಿನ ತಾಲೂಕಿನ ಎಲ್ಲ ಜನರುಗಳು ನನಗೆ ನಮಸ್ಕಾರ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ಧನ್ಯವಾದಗಳು ಶ್ರೀಯುತರಿಗೆ. ಮುಂದಿನ ಕಾರ್ಯಕ್ರಮ ವಚನ ನೃತ್ಯ. ಸಾಧನಪಡಿಸಿರುವವರು ಭರತಾಂಜಲಿ ನೃತ್ಯ ಶಾಲೆ ದಾವಣಗೆರೆ.